ಯಪ್ಪ ಆ ಬೀಜ ನೋಡಿದ್ರಂತೂ ಫುಲ್ ಅಂಡ್ ಫುಲ್ಲು ಗಾಂಡ್ ಗಬರಿ ಹೋಯ್ತು ನನಗಂತೂ. ಒಂದೊಂದು ಪೀಸ್ ಸೈಜಸ್ ಅಂತ ನೋಡಿ, ಓ ಮೈ ಗಾಡ್. ಇದು ಚಿಕನ್ ನಾಟಿ ಕೋಳಿ, ನಾಟಿ ಕೋಳಿ ತಗೋಬಂದು ಕೊಟ್ಟವ್ರು ನೋಡಿ. ಒಂದೊಂದು ನೋಡೋಕೆ ಹೆಂಗಿದೆ ಸೈಜ್ ಅಂತೂ. ಸುಮಾರು ಬ್ಲಾಗರ್ಸ್ ಎಲ್ಲ ವಿಸಿಟ್ ಮಾಡಿದ್ದಾರೆ. ಆ ಓಹೋ ಹೆಂಗ್ ಬಂದು ಹೋಗಿದೆ, ಹೂ ಥರ ಇದೆ. ಸುಮಾರು ಜನ ಹೇಳಿದ್ದೆ ಕೇಳಿದ್ದೀನಿ, ಬಟ್ ಹೂ ಥರ 1% ಇಲ್ಲ. ಇವಾಗಲೇ ಖುಷಿ ಪಡ್ತಿರೋದು ನಾನಂತೂ. ಹಲೋ ನಮಸ್ಕಾರ, ನಾನು ಸುಪ್ರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಚಾನೆಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಈ ರೋಡ್ ಗೈಸ್. ಈ ರೋಡ್ ಅಲ್ಲಿ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ. ಒಂದು ಲೆಜೆಂಡರಿ ಸ್ಪಾಟ್ ಅಂತಾನೆ ಹೇಳ್ಬೋದು. 65 ವರ್ಷಗಳಿಂದ ಸೂಪರ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಶ್ರೀ ಅಯ್ಯಪ್ಪ ಸ್ವಾಮಿ ಮೆಸ್ ಗೈಸ್. ಹೆಸರುಗೂ ಇಲ್ಲಿ ಸರ್ವ್ ಮಾಡಿದ್ರು ಐಟಮು ಸ್ವಲ್ಪನೂ ಸಿಂಕೆ ಆಗಲ್ಲ, ಬಟ್ ಲೋಕಲಿ ತುಂಬಾನೇ ತುಂಬಾ ಪಾಪ್ಯುಲರ್ ಅಂತಾನೆ ಹೇಳ್ಬೋದು. ಬೆಳಿಗ್ಗೆ 8 ಗಂಟೆಗೆ ಶುರು ಆದ್ರೆ 11:30 ವರೆಗೂ ಟಿಫನ್ನು, ತಿರ್ಗಾ 12:30 ಲಂಚು, ವಾಪಸ್ ಸಂಜೆ 7:00-10:00 ತನಕ ಟಿಫನ್ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾರೆ. ಏನ ಟಿಫನ್ ಐಟಮ್ಸ್ ಅಂದ್ರೆ ಬಡಾ ಬಡಾ ಪೀಸು. ಈ ಮಟನ್ ಆಗಲಿ ಚಿಕನ್ ಆಗಲಿ ದೊಡ್ಡ ದೊಡ್ಡ ಸೈಜಲ್ಲಿ ಹಂಗೆ ಬೇಯಿಸಿ ನಿಮ್ಮ ಮುಂದೆ ತಟ್ಟೆಯಲ್ಲಿ ತಗೋಬಂದ್ಬಿಟ್ಟು ಹಂಗೆ ಎಲೆಗೆ ಕೊಡ್ತಾರೆ ಗೈಸ. ಅದರೊಟ್ಟಿಗೆ ಇಡ್ಲಿ ಪರೋಟ ದೋಸೆ ಈ ಥರ ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾಯಿದ್ರೆ ಒಂದು ಸಿಂಪಲ್ ಊಟನೇ. ಬಟ್ ಆ ಸೈಜ್ ಗೀಸ್ ಎಲ್ಲ ನೋಡಿದ್ರೆ ಫುಲ್ ಅಂಡ್ ಫುಲ್ಲು ಗಾಬರಿನೇ ಆಗೋಗ್ತೀವಿ. ಅದ್ರ ಜೊತೆಗೆ ಈ ಮೇಕೆ ಬರುತ್ತಲ್ಲ ಅದ್ರದ್ದು ಈ ಬೀಜ ಪ್ರತಿಯೊಂದು ಹಂಗೆ ಬೇಯಿಸಿ ಗ್ರೇವಿಲಿ ಹಾಕಿ ಕೊಡುವಂಥದ್ದು. ಲೋಕಲಿ ತುಂಬಾ ತುಂಬ ಪಾಪ್ಯುಲರ್. ನಾವು ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ವಿ, ಸೊ ಬನ್ನಿ ಹೋಗೋಣ. ಜಾಗ ನೋಡೋಕು ಫುಲ್ ಅಂಡ್ ಫುಲ್ ರಸ್ಟಿ ಕ್ಯಾಂಬಿಯನ್ಸ್ ಅಲ್ಲಿ ಒಂದು ಕ್ಲೀನ್ ಆಗಿ ಟೇಬಲ್ ಸೆಟಪ್ ಹಾಕಿ ಸೂಪರ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾರೆ ಗೈಸ. ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಬಿಸಿ ಬಿಸಿ ನಾನ್ ವೆಜ್ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ಹೊಡೆದ್ರೆ ಲೈಕ್ ಶೇರ್ ಕಮೆಂಟ್ ಮರೆಯ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ಟಾರ್ಟ್ ಬನ್ನಿ ಹೋಣ. மட்டன் சிக்கன் தோசை பரோட்டா. ஃபர்ஸ்ட் தோசை கொடுங்கண்ணா, தோசை கொடுங்க, அது கூட மட்டன் கொடுத்துருங்கண்ணா. இல்லந்தூ ஒழக என்ட்ரி ஆகிட்டு கூடலே பேட அந்த ஹேளிபிட்ரு. பட் ஆதரும் ஒரு ஒಳ್ಳೆ ஹோட்டலு, லோக்கலி ತುಂಬಾನೇ ತುಂಬಾ பாப்புலர். 65 ವರ್ಷ ಅಲ್ಲ, லெஜெண்டரி ஹோட்டல் गाइस. லோக்கலி சிலோட பாப்புலர், லிமிட்டட் ஐட்டம் சர்வ் மாட்கೊಂಡு ಬರ್ತಿದ್ರು கூட ತುಂಬಾ ಜನ ಬರ್ತಾರೆ. இட்லி ஐ திங்க் காலி. நான் 10 ಗಂಟೆ ರೇಂಜ್ ಗೆ ಬಂದಿದೀವಿ. ಹೆಂಗಾಗೋಗೋದು ಗೊತ್ತಾ, ಒಂದು ಊರು ಮುಗಿಸ್ಕೊಂಡು ಇನ್ನೊಂದು ಊರು ಹೋಗೋಷ್ಟಿಗೆ ಮಿಡ್ನೈಟ್ ಆಗೋಗುತ್ತೆ, ಬೆಳಿಗ್ಗೆ ಎದ್ದಗಳಕ್ಕೆ ಮಧ್ಯಾಹ್ನ ಆಗೋಗುತ್ತೆ. ಸೊ ನಾವು ಬೆಳಿಗ್ಗೆ ತಿಂಡಿನೇ ನೆಟ್ಟಿಂಗ್ ಮಾಡ್ತಾ ಇಲ್ಲ ಈ ಟ್ರಾವೆಲಲ್ಲಂತೂ. ಈಗ ದೋಸೆ ಹೇಳಿದೀವಿ, ಪರೋಟಾ ಇದೆ, ದೋಸೆ ಆದಮೇಲೆ ಪರೋಟಾ ತೊಗೊಂಡು ಟ್ರೈ ಮಾಡೋಣ. ದೋಸೆ ಒಟ್ಟಿಗೆ ಮಟನ್ ಆ್ಯಂಡ್ ಈ ಹೋಟೆಲ್ದು ವೀಡಿಯೋಸ್ ಎಲ್ಲ ಸುಮಾರು ನೋಡಿದ್ದೀನಿ ನಾನು. ಮಟನ್ ಹಂಗೆ ಪ್ಲೇಟಲ್ಲೇ ತೊಗೊಬಂದ್ಬಿಡ್ತಾರೆ, ಈ ಬೇಯಿಸ್ಬಿಟ್ಟು ಚಾಪ್ಸ್ ಟೈಪಲ್ಲಿ ಬರ್ತಲ್ಲ, ದೊಡ್ಡ 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 ಪೀಸಸ್ ಆಗಿ ಮಟನ್ನು. ಅದಾದಮೇಲೆ ಇನ್ನೊಂದು ಐಟಮ್ ಫೇಮಸ್ ಆಗಿದೆ, ಈ ಕುರಿ ಕುರಿ ಬೀಜ ಬರುತ್ತಲ್ಲ, ಅದನ್ನ ಸೀದಾ ಪ್ಲೇಟಲ್ಲೇ ತಗೊಬಂದ್ಬಿಡ್ತಾರೆ, ತಿನ್ನೋ ತಿನ್ಕೊಂಡು ಹೋಗ್ಬೋದು. ಅದು ನೋಡಿದ್ರೆ ಒಂಥರ ಆಗೋಯ್ತು, ವಿಡಿಯೋಲ್ಲೇ ನನಗೆ ಒಂಥರ ಆಗೋಯ್ತೀನಿ. ನಾನು ಟ್ರೈ ಅಂತೂ ಮಾಡೋಕ್ಕಾಗಲ್ಲ. ಮಟನ್ ತೊಗೊಂತೀನಿ, ದೋಸೆ ತೊಗೊಂತೀನಿ, ಟ್ರೈ ಮಾಡೋಣ. ನೆಕ್ಸ್ಟು ಪರೋಟ ಒಟ್ಟಿಗೆ ಚಿಕನ್ ಅಥವಾ ಮಟನ್ ಚೆನ್ನಾಗಿದ್ರೆ ಅದನ್ನೇ ತೊಗೊಂಡು ಲೆಟ್ಸ್ ಕಂಟಿನ್ಯೂ. ಒಂದು ಖುಷಿ ಈ ಟ್ರಿಪ್ಪಲ್ಲಿ ಆಗಿದ್ದಂದರೆ ಬಾಳೆ ಎಲೆ ಊಟ ಗೈಸ್. ಒಂದಲ್ಲ ಎರಡಲ್ಲ, ಎಲ್ಲ ಜಾಗದಲ್ಲೂ ಬಾಳೆ ಎಲೆ ಊಟನೇ. ಅದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಶ್ರೀ ಅಯ್ಯಪ್ಪ ಸ್ವಾಮಿ ಮೆಸ್ ಫಾರ್ ನಾನ್ ವೆಜ್ ಆದರೆ ಚಿಕನ್ ಒಂದು ದೋಸೆ ಪೋದನ ಮಟನ್ ವೆಜಿರಣ್ಣ. ನಮ್ಮೂರು ಕಾಲಿ ದೋಸೆ ಸೆಟ್ ದೋಸೆ ಬರುತ್ತಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಇದೆ, ಬಟ್ ಇಲ್ಲ ಇಲ್ಲಿ ಇದನ್ನು ಕಲ್ ದೋಸೆ ಅಂತ ಹೇಳ್ತಾರೆ. ದೋಸೆ ಗಮ್ಮ ನಿಜ ಚೆನ್ನಾಗಿದೆ, ಒಳ್ಳೆ ದೋಸೆ ಗಮ್ಮ ಅಂತೂ ಸೂಪರ್ ಆಗಿರುತ್ತೆ. ಒಂದೊಂದು ಕಡೆ ಹುಳಿ ಬರಬೇಕಾದ್ರೆ ನಾವು ಹತ್ರ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಈ ದೋಸೆ ಹುಳಿ ಇದೆಯಂತ. ದೋಸೆ ಗಮ ಒಂದು ಅಲ್ಟಿಮೇಟ್ ಫ್ರೆಶ್. ಮಧ್ಯಾಹ್ನ ಹೊತ್ತು ಬಂದ್ಬಿಟ್ರೆ ನಿಮಗೆ ಈ ಬಿರಿಯಾನಿ ಮೀಲ್ಸು ಈ ಥರ ಕೊಡ್ತಾರಂತೆ. ಬೆಳಿಗ್ಗೆ ತಿಂಡಿ ಬೋಟಿ ಗಿಟಿ ಎಲ್ಲ ಸಿಗುತ್ತಂತೆ. ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಐಟಮ್ ನಾನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಆ ಪ್ಲೇಟಲ್ಲಿ ಹೋಗ್ತದೆ ಎಲ್ಲ ಬಡ 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 ಪೀಸು. ನೋಡೋಕ್ಕೆ ಅಷ್ಟು ಗಾಬರಿ ಆಗಬೇಕು, ಬಟ್ ರಾಗಿ ರಸ್ಟಿಕ್ ಆಗಿ ಮಟನ್ ಊಟ ಮಾಡಬೇಕಂತ ಆಸೆ ಪಡ್ತಿರಲ್ಲ ಅವ್ರಿಗಂತೂ ಒಂದು ಒಳ್ಳೆ ಜಾಗ ಇದಂತೂ. ಅಣ್ಣ ವೇಯಿಂಗ್ ನೆಂಜು ಅದು ಅದು ವೇಯಿಂಗ್ನ ಸುತ್ತಿಕೊಳ್ಬೇಕು ನೋಡೋಕಂತೂ ಫುಲ್ ಅಂಡ್ ಫುಲ್ ಗಾಬರಿ ಮಟನ್. ಈ ಜಾಗಕ್ಕಂತೂ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಒಂದು ಡೈಲಾಗ್ ಹೇಳ್ಬೇಕು. ಯಪ್ಪ ಬೆಂದೇ ಇಲ್ಲ ಗುರು, ನನಗಂತೂ ಈಗ ರಪ್ಪಂತ ಕೃಷ್ಣಗಿರಿ ಸಂತೆ ಬಾಳೂಟ ಪಾಸ್ ಆಗ್ತಿದೆ ಕನಸಿಗಂತೂ. ನೋಡಿ
ಬೆಂದೇ ಇಲ್ಲ, ಸ್ವಲ್ಪ ಗಟ್ಟಿ ಇದೆ. ಇಲ್ಲಿ ಹಿಂಗೆ ತಿಂತಾರಂತ ಅನಿಸುತ್ತೆ. ಎಲ್ಲ ದೊಡ್ಡ 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 ಪೀಸಸ್ ಹಾಕಿ ಬೇಯಿಸಿರುವಂಥದ್ದು. ಸಾಂಬಾರ್ಗೆ ಲೈಟಾಗಿ ಗಂಟಿರುತ್ತೆ ನೋಡಿ, ಬಟ್ ಸೈಜ್ ಅಂತೂ ಹೆವಿ ದೊಡ್ಡದಿದೆ. ಇದೆಲ್ಲ ಆಮೇಲೆ ತಿನ್ನೋಣ, ಫಸ್ಟ್ ನಾವು ದೋಸೆ ತಿನ್ನೋಣ. ಒಣಗೋಗ್ತಿದೆ, ಹಿಂಗೆ ತಗೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಫ್ರೆಶ್ ಬೈಟ್ ದೋಸೆ. ದೋಸೆ ಚೆನ್ನಾಗಿದೆ. ಗ್ರೇವಿ ಅಂತೂ ಸಟಲ್ಗಿನ ಸಟಲ್ ಗೈಸ, ಓವರ್ ಸಟಲ್ ಇದೆ. ಬಟ್ ಆ ಮಟನ್ ಫ್ಲೇವರ್ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ. ಟೊಮೆಟೊ ಬೇಸ್ ಅಲ್ಲ, ಆ ಹುಳಿ ಒಂದು ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಅದು ಮುಟ್ಟರೆ ಮಟನ್ ನೋಡಿದ್ರೆ ಭಯಂಕರವಾಗಿದೆ. ಬಾಡು ಅಂದರೆ ಬಾಡು, ಬಾಡೇ ನಮ್ಮ ಗಾಡು ಅಂತ ಹೇಳ್ತಾರಲ್ಲ, ಈ ಜಾಗಕ್ಕೆ ಸೂಟ್ ಆಗುತ್ತೆ. ಬಟ್ ನಾ ಬಾಡನ್ನ ಸ್ವಲ್ಪ ಬೇಯಿಸಿಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿರೋದು. ಕೈಯಲ್ಲೇ ಕಿತಾಗಾಯ್ತಾ ಇಲ್ಲ. ಸುಮಾರು ಬ್ಲಾಗರ್ಸ್ ಎಲ್ಲ ವಿಸಿಟ್ ಮಾಡಿದ್ದಾರೆ. ಆ ಓಹೋ ಹೆಂಗ್ ಬೆಂದು ಹೋಗಿದೆ, ಹೂ ಥರ ಇದೆ. ಸುಮಾರು ಜನ ಹೇಳಿದ್ದೆ ಕೇಳಿದ್ದೀನಿ, ಬಟ್ ಹೂ ಥರ 1% ಇಲ್ಲ, ಗಟ್ಟಿ ಇದೆ. ಜಸ್ಟ್ ಒಂದು ಫ್ರೆಶ್ ಮಟನ್ನ ಬೇಯಿಸ್ಕೊಂಡ್ರೆ ಯಾವ ಥರ ಇರ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಯಿಸಿದ್ರೆ ಸೈಕಾಗಿದ್ದಿರೋದು. ಇದಂತೂ ಚೌಕ್ 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 ಅಂತ ಇದೆ ಗೈಸ್. ಇಲ್ಲಿ ಎಲ್ಲಿ ನೋಡಿ ನನ್ನ ಹಾಕೋಬಿಡ್ತಾರಂತ ಭಯ ಐತೆ ನನಗಂತೂ. ಅದು ಒಂದು ಹೋಟೆಲ್ ಥರನೇ ಅನಿಸಲ್ಲ, ಹಳೆ ಕಾಲದ ಮನೆ. ಮನೆಯಲ್ಲೇ ಒಂದು 4-5 ಟೇಬಲ್ ಸೆಟಪ್ ಹಾಕ್ಬಿಟ್ಟು ಅಲ್ಲೇ ಫುಡ್ಸ್ನ ಕೊಡ್ತಾ ಬರ್ತಾಯಿದ್ದಾರೆ. ಪಾಪ್ಯುಲರು, ತುಂಬ ಪಾಪ್ಯುಲರು. ಬಟ್ ಆದರೂ ಟೇಸ್ಟ್ ಒಂದು ಡೀಸೆಂಟ್ ಟೇಸ್ಟ್ ಅಂತಲೇ ಹೇಳ್ಬಿಡ್ಬೋದು. ಇದೊಂದು ಬೈಟ್ ತಿಂದು ಪರೋಟ ಇಸ್ಕೊಳ್ಳೋಣ. ಫಸ್ಟು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ನನಗಂತೂ. ಅಣ್ಣ ಅಣ್ಣ ಪರೋಟ ಅಣ್ಣ, ಇನ್ನೂ ಇರೋದು ಪರೋಟ ಮಾತ್ರನೇ. ಮಧ್ಯಾಹ್ನ ಬಂದರೆ ನಿಮಗೆ ಬಿರಿಯಾನಿ ರೈಸ್ ಗೀಸ್ ಎಲ್ಲ ಸಿಗುತ್ತೆ. ಬೆಳಿಗ್ಗೆ ಈ ಥರ ಐಟಮ್ಸ್ ಮಾತ್ರನೇ. ಬೆಳಗ್ಗೆ ನೈಟು 2 ಟೈಮು ಇಡ್ಲಿ ದೋಸೆ ಪರೋಟ ಅನ್ನೋದು ಕಾಮನ್ನು ಈ ತಮಿಳ್ನಾಡಲ್ಲಿ. ಲೋಕಲಿ ಅದೇ ತುಂಬಾ ತುಂಬ ಇಷ್ಟಪಡ್ತಾರೆ. ಪರೋಟ ಇದೆ ಬೆಳಿಗ್ಗೆ ಬೆಳಿಗ್ಗೆ ಫಸ್ಟ್ ಟೈಮ್ ಈ ಸೀರೀಸಲ್ಲಿ ಟ್ರೈ ಮಾಡ್ತಿರೋದು. ಟೇಸ್ಟ್ ಮಾಡೋಣ. ತವಾಲ್ ಹಾಕ್ತಾರಲ್ಲ ಸ್ಟ್ರೈಟ್ ನಿಮ್ಗೆ ಎಲೆಗೆ ಬರೋದು, ಹಾಕಿ ಇಟ್ಟು ಆ ಥರ ಎಲ್ಲ ಕೊಡಲ್ಲ, ಬಿಸಿ 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 ಹಾಕಿ ಕೊಡ್ತಾರೆ. ಅದೊಂಥರ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಪರೋಟ ನಾನು ಇದಕ್ಕೆ ಎದ್ದು ನಾನು ಎಲ್ಲರಿಗೂ ಮಟನ್ನ ಚಿಕನ್ ಚಿಕನ್ ಕೊಡ್ತೀನಿ, ಪರವಾಗಿಲ್ಲ. ಕೊಳಂ ಮಟನ್ ಕೊಡ್ತೀನಿ. ಪೀಸ್ ನೋಡ್ದ, ಪೀಸ್ ಬೇಡ, ಭಯ ಆಯ್ತಾ ಇದೆ. ಇಲ್ಲ ಒಂದು ತಗೊಳ್ಳೋಣ ಅಣ್ಣ, 1 ಪೀಸ್ ಕೊಡೋಣ ಇರುತ್ತೆ. ಪರವಾಗಿಲ್ಲ, ಪೀಸ್ ಬರಲಿ. ஒரு நல்ல பீஸா வைங்க ப்ரோ, லெக்கே வச்சிருங்க ப்ரோ. ஓகே ஓகே ப்ரோ. ரசம்ன ஈ தர ஆர்கொண்டு ஹோகோது நோடிதீ, எலை பிட்டுடு சாம்பாரே ஈ தர ஆர்கொண்டு ஹோக்தீரோ நோடிதிரோது இல்லே ஃபர்ஸ்ட் டைம். பரோட்டா ஆகலி தோசை ஆகலி ஸ்நான மாட்ஸ்பிடுதாரே. ஈகி நான் இங்கே எடுக்கபேக்கல் ப்ரோ. ಒಂದು ಚಿಕ್ಕ ಸೈಜ್ ಪರೋಟ, ಬಟ್ ಸಾಫ್ಟ್ ಆಗಿದೆ. ಹೌಲ್ಡಿಂಗಲ್ಲೇ ಗೊತ್ತಾಗುತ್ತೆ ನಿಮಗೆ ಸಾಫ್ಟ್ನೆಸ್ ಅಂತೂ. ಕೋಳಿ ನೋಡಿದ್ರಂತೂ ಗಾಬರಿಯಾಗಿ ಹೋಗ್ತಾರೆ. ಒಂದು ದೊಡ್ಡ ಕೋಳಿ 4 ಪೀಸ್ ಹೊಡಿಯೋದಂತ ಅನಿಸುತ್ತೆ. 4 ಅಥವಾ 3, 2 ಲೆಗ್ ನೋಡಿದ್ವಿ, ಒಂದು ಟಾಪ್ ಬಾಡಿ ಪೀಸ್ ಹಂಗೆ ಇಟ್ಟಿದ್ದಾರೆ. ಎಷ್ಟು ದೊಡ್ಡ ಪೀಸ್ ನೋಡಿ, ಈ ಥರ ಪೀಸ್ಗಳನ್ನ ನೋಡಿದ್ದು ಇನ್ಫ್ಯೂಸ್ಡ್ ಚಿಕನ್ ಕಾನ್ಸೆಪ್ಟಲ್ಲಿ. ನೀವೇನು ಇನ್ಫ್ಯೂಸ್ ಚಿಕನ್ ಹೊಡಿಯೋದು, ನಾವು ಜಮಾನದಲ್ಲೇ ಈ ಥರ ದೊಡ್ಡ ದೊಡ್ಡ ಪೀಸ್ ಹೊಡೆದು ಬಿಡಿದಂತೆ ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೆವಿ ದೊಡ್ಡದು, ಇದಂತೂ ಬೆಂದಿರುತ್ತೋ ಇಲ್ಲೋ ಗೊತ್ತಿಲ್ಲ. ನಾಟಿ ಕೋಳಿ ಫಸ್ಟು, ಪರೋಟ ಹೊಡೆಯೋಣ, ನೆಕ್ಸ್ಟ್ ಆ ಚಿಕನ್ನ ಟ್ರೈ ಮಾಡೋಣ. ನಾಟಿ ಕೋಳಿ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ, ಬಟ್ ಅದನ್ನು ಚರ್ಮ ಥರ ನೋಡ್ತಿದ್ರೆ ಅದಕ್ಕೂ ಇನ್ನೂ ಬೇಜಾರಾಗ್ತಾ ಇದೆ. ಕೂದಲಿಗಿದ್ಲಲ್ಲ ಹಾಗೆ ಅಂಟಿದೆ. ಫಸ್ಟು ಪರೋಟ ಒಂದು ಬೈಟು. ಇವಾಗಲೇ ಖುಷಿ ಪಡ್ತಿರೋದು ನಾನಂತೂ. ಪರೋಟ ಚಿಕನ್ ಗ್ರೇವಿ ಶೋ ಸ್ಟಾಪರು. ಒಂದು ಸಾಫ್ಟ್ ಪರೋಟ ಗೈಸ್, ಮೈದಾ ಗೀದ ಅಂದ್ಬಿಟ್ಟು ಬಿಟ್ಗಿಟ್ಬಿಟ್ಟಿರ ಸೈಕ್ಕಿದೆ ಪರೋಟ ಅಂತೂ. ದೋಸೆ ದಿನ ಚೆನ್ನಾಗಿದೆ, ಹಾಕಿ ಗ್ರೇವಿ ಹಾಕ್ಬಿಡ್ತಾರ, ಅದು ಮೆತ್ಮೆದಿಗೆ ಆಗೋಗುತ್ತೆ. ಆ ಮೆತ್ಮೆದಿಗೆ ಗ್ರೇವಿ ಹೊಡ್ಕೊಂಡು ರೋಲ್ ಆಗ್ತಿದೆಯಲ್ಲ, ಗ್ರೇವಿ ಒಟ್ಟಿಗೆ ಇಟ್ಕೊಂಡು ತಿಂದಾಗಂತೂ ಬೆಸ್ಟ್ ಪರೋಟ, ಬೆಸ್ಟ್ ಟೇಸ್ಟು. ಜಮಾನದಿಂದ ಹಿಂಗೆ ನಡ್ಸ್ಕೊ ಬರ್ತಿದಾರಲ್ಲ, ನಾನು ಅವಾಗಲೂ ಹಿಂಗೆ ಮಾಡ್ಕೋಬೋದು, ಈಗಲೂ ಹಿಂಗೆ ಮಾಡ್ತೀನಿ ಅಂತ ಮಾಡ್ಕೊಬರ್ತಾಯಿದಾರೆ. ನಾಟಿ ಕೋಳಿ ಲೆಗ್ ಪೀಸ್ ಟ್ರೈ ಮಾಡೋಣ.
ಕರ್ನಾಟಕ ಪರವಾಗಿಲ್ಲ, ಒಂದು ಪಕ್ಷ ಇದೆ ಬೆಂದೋಗಿದೆ. ಬಟ್ ಎರಡಕ್ಕೂ ಏನು ಸಿಮಿಲರ್ ಅಂದರೆ ಎರಡಕ್ಕೂ ಸಾಂಬಾರ್ ಐಡಿ ಅಲ್ಲ, ಜಸ್ಟ್ ಪೀಸ್ ಮಂತು ಬೇಯಿಸಿಟ್ಟಂಗಿರುತ್ತೆ. ಇಟ್ಸ್ ಸೋ ಗುಡ್ ಗೈಸ್, ಒನ್ಸ್ ನೀವು ಬಂದರೆ ಒಂದು ಪಕ್ಕ ಟ್ರೈ ಮಾಡಿ, ತುಂಬಾ ತುಂಬ ಇಷ್ಟ ಆಗುತ್ತೆ. ಮೈನ್ ರೋಡಲ್ಲೇ ಗಾಡಿ ಬಿಟ್ಟು ಬರಬೇಕು. ಇದಕ್ಕಂತ ಪಾರ್ಕಿಂಗ್ ಫೆಸಿಲಿಟಿ ಸಪ್ರೇಟ್ ನಿಮಗೆ ಸಿಗಲ್ಲ. ಟೈಮಿಂಗ್ಸು, ಪ್ರೈಸಿಂಗು, ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ. ಈ ರೋಡಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮೆಸ್ ಲೋಕಲಿ ಪಾಪ್ಯುಲರ್, ತುಂಬಾ ತುಂಬ ಪಾಪ್ಯುಲರ್. ಬಂದಾಗ ಟ್ರೈ ಮಾಡಿ, ಅಥವಾ ನೀವು ಯಾರಾದರೂ ಟ್ರೈ ಮಾಡಿದರೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಯಾರು ಟ್ರೈ ಮಾಡಿದ್ರೆ ಈ ಕಡೆ ಬನ್ನಿ, ಒಂದು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೂ ಆಗ್ಬೋದು, ಇಲ್ಲದೇ ಇದ್ರೂ ಇರ್ಬೋದು. ನನಗೆ ಒಂದು ಡೀಸೆಂಟ್ ಟೇಸ್ಟು, ಬಟ್ ಪರೋಟ ಅಂತೂ ಶೋ ಸ್ಟಾಪರ್. ಓಕೆ, ಇವ್ರು ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೌ. ಟಾಟಾ, ಬಾಯ್ ಬಾಯ್.